ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಇವತ್ತು ಈ ವಿಡಿಯೋದಲ್ಲಿ ತುಂಬ ಸಾಫ್ಟ್ ಆದಂಥ ಸಬ್ಬಕ್ಕಿ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದರ ಜೊತೆ ಕೆಂಪು ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದು ಕಪ್ಪನ್ನು ತಗೊಂಡು ಇಲ್ಲಿ ನಾನು ಒಂದು ಕಪ್ನಷ್ಟು ಸಬ್ಬಕ್ಕಿಯನ್ನು ನೆನೆಸ್ತಾ ಇದ್ದೀನಿ ಇದು ದೊಡ್ಡ ಸಬ್ಬಕ್ಕಿ ನೀವು ಬೇಕಿದ್ರೆ ಚಿಕ್ಕದು ಬರುತ್ತಲ್ಲ ಅದನ್ನಾದರೂ ತಗೋಬಹುದು ಮಿನಿಮಮ್ ಅಂದರೂ ಇದು ಐದಾರು ಗಂಟೆ ನೆನೆಸ್ಕೋಬೇಕು ನೀವು ರಾ ಬೆಳಗ್ಗೆ ಮಾಡಂಗಿದ್ರೆ ರಾತ್ರಿ ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ಫುಲ್ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಫುಲ್ ರಾತ್ರಿ ಎಲ್ಲ ಈಗ ನೆನೆಯೋಕ್ಕೆ ಬಿಡ್ತೀನಿ ನೋಡಿ ರಾತ್ರಿ ಪೂರಾ ಚೆನ್ನಾಗಿ ನೆಂದಿದೆ ನಮ್ಮ ಸಬ್ಬಕ್ಕಿ ಬಲೂನ್ ತರ ಉಬ್ಕೊಂಡಿದೆ ನಾನು ನೀರ್ ಸ್ವಲ್ಪನೇ ಹಾಕಿದ್ದೆ ನೋಡಿ ಜಾಸ್ತಿ ಹಾಕಿಲ್ಲ ಈ ರೀತಿ ಹಾಕೋದ್ರಿಂದ ಬೇಗನೆ ನೆನೆಯುತ್ತೆ ಈ ಪ್ಲೇಸಲ್ಲಿ ನೀವು ನೈಲಾನ್ ಸಬ್ಬಕ್ಕಿಯನ್ನು ಸಹ ನೀವು ಬಳಸ್ಬಹುದು ಈಗ ಈ ನೀರನ್ನೆಲ್ಲ ಚೆನ್ನಾಗಿ ಬಸ್ದು ಇಟ್ಕೊಳ್ಳೋಣ ನೀರನ್ನೆಲ್ಲ ಚೆನ್ನಾಗಿ ಬಸ್ದ ಮೇಲೆ ನಾವು ಯಾವ ಕಪ್ನಲ್ಲಿ ಸಬ್ಬಕ್ಕಿಯನ್ನು ತಗೊಂಡಿದ್ದೀನೋ ಅದೇ ಕಪ್ನಲ್ಲಿ ನಾನು ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ ಮತ್ತು ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ತಗೊಂಡೀನಿ ಆದಷ್ಟು ಮೊಸರು ಹುಳಿಯಾಗಿರಲಿ ಹುಳಿಯಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲವನ್ನು ಚೆನ್ನಾಗೇ ಮಿಕ್ಸ್ ಮಾಡಿ ನಾವು ಈಗಲೇ ನೀರು ಹಾಕೋದು ಬೇಡ ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ ಅರ್ಧ ಗಂಟೆ ಆದಮೇಲೆ ನೀರು ನೋಡಿಬಿಟ್ಟು ಆ ಟೈಮಲ್ಲಿ ನಾವು ನೀರನ್ನು ಹಾಕ್ಕೊಳ್ಳೋಣ ಈಗ ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ ರವೆ ಚೆನ್ನಾಗಿ ನೆನೆಯಷ್ಟರಲ್ಲಿ ನಾವು ಇದಕ್ಕೆ ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವ ಪದಾರ್ಥಗಳೇನು ಅಂದರೆ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಒಂದು ಆರು ಏಳು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಐದಾರು ಒಣಮೆಣ್ಸಿನ್ಕಾಯಿಯನ್ನು ಖಾರಕ್ಕೆ ತಗೊಂಡಿದ್ದೀನಿ ಉರುಗಡಲೆ ಒಂದು ಸ್ವಲ್ಪ ತಗೊಂಡಿದ್ದೀನಿ ಹಸಿ ಕೊಬ್ಬರಿಗಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ನಾನಿಲ್ಲಿ ಹುಣಸೆ ಹಣ್ಣನ್ನು ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನಾವು ನೆನೆಸಿಟ್ಕೊಂಡಿರುವ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನಿಮ್ಮ ರುಚಿಗೆ ಉಪ್ಪು ಎಷ್ಟು ಬೇಕು ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪಿನ ಜೊತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಆದಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ತೀರಾ ತೆಳುವಾಗಿ ಚಟ್ನಿಯನ್ನು ಮಾಡ್ಕೋಬೇಡಿ ಈಗ ಇದೆಲ್ಲವನ್ನು ಚೆನ್ನಾಗಿ ನಾವು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಕೆಂಪು ಚಟ್ನಿ ಇಡ್ಲಿಗೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ರೆಡಿ ಆಗಿದೆ ಈ ರೀತಿ ಇದೆ ನಿಮಗೆ ಇನ್ನೂ ಕಲರ್ ಆಗಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಕೊಡೋಣ ಸ್ಟೌವನ್ನು ಹಚ್ಚಿ ನಾನು ಇಲ್ಲಿ ಚಿಕ್ಕ ಫ್ರೈ ಫ್ಯಾನನ್ನು ಇಡ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಎಣ್ಣನಾದ್ರೂ ಹಾಕ್ಕೋಬಹುದು ಈಗ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಸಾಸುವೆಯನ್ನು ಹಾಕ್ತಾ ಇದ್ದೀನಿ ಸಾಸುವೆನ ಚೆನ್ನಾಗೆ ಸಿಡಿಬೇಕು ತುಪ್ಪದ ಒಗ್ಗರಣೆ ಹಾಕಿದ್ರೆ ಚಟ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ತುಪ್ಪ ಬೇಡ ಅನ್ಕೊಂಡ್ರೆ ಎಣ್ಣೆ ಆದ್ರೂ ಹಾಕ್ಕೋಬಹುದು ನೋಡಿ ಸಾಸಿವೆ ಚೆನ್ನಾಗಿ ಸಿಡ್ದಿದೆ ಈಗ ಕರಿಬೇವನ್ನು ಹಾಕೊಂಡು ಸ್ಟವ್ ಅನ್ನು ಆಫ್ ಮಾಡಿ ಈಗ ನಾವು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕೆಂಪು ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಅರ್ಧ ಗಂಟೆ ಆಗಿದೆ ರವೆ ಮೊಸರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ ಈ ಟೈಮಲ್ಲಿ ಈಗ ನೀರನ್ನು ಹಾಕ್ಕೊಳ್ಳೋಣ ಎಲ್ಲನೂ ಸಲ ಮಿಕ್ಸ್ ಮಾಡಿ ನಾನೀಗ ಫಸ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನೀವು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀವಿ ಸೋಡಾ ಪುಡಿ ಹಾಕೋದ್ರಿಂದ ಈ ಇಡ್ಲಿ ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ ಮತ್ತು ಒಂದು ನಾನು ಇಲ್ಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ರವೆ ಈ ಮೊಸರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಅದರಿಂದ ನೀರನ್ನು ಹಾಕ್ತಾ ಇರೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದಕ್ಕೆ ಕ್ಯಾರೆಟನ್ನು ತುರಿದು ಸಹ ಹಾಕ್ಕೋಬಹುದು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಒಂದು ಅರ್ಧ ಕಪ್ನಷ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊಪ್ಪನ್ನು ಹಾಕಿದೀವಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ತುರಿದು ಹಾಕ್ಕೋಬಹುದು ಈಗ ನಾನು ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ನಾನು ಇಲ್ಲಿ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪವನ್ನು ಸಹ ಸವರ್ಕೋಬಹುದು ಸವರದಾದ ಮೇಲೆ ಈ ರೀತಿ ನೀಟಾಗಿ ನಾವು ಮುಕ್ಕಾಲು ಮುಕ್ಕಾಲಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಫುಲ್ ಹಾಕಬೇಡಿ ಮುಕ್ಕಾಲು ಭಾಗ ಇರಲಿ ಯಾಕಂದರೆ ಇಡ್ಲಿ ಚೆನ್ನಾಗಿ ಉಬ್ಕೋಬೇಕು ಈ ರೀತಿ ಇಡ್ಲಿ ಹಿಟ್ಟನ್ನು ಎಲ್ಲಾ ಪ್ಲೇಟ್ಗಳಿಗೆ ಹಾಕ್ಕೊಂಡು ನಾವು ಕುಕ್ಕರ್ ಒಳಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಆಗಿದೆ ತಣ್ಣಗಾದ ತಣ್ಣಗಾದ್ಮೇಲೆ ನಾವೀಗ ತೆಗಿಯೋಣ ಇದು ಸಬ್ಬಕ್ಕಿನ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗೆ ಬಂದಿದೆ ನಮ್ಮ ಹೋಟೆಲ್ಗಳಲ್ಲಿ ಈ ಸಬ್ಬಕ್ಕಿ ಇಡ್ಲಿ ಜೊತೆ ಕೆಂಪು ಚಟ್ನಿಯನ್ನು ಕೊಡ್ತಾರೆ ನೀವು ಕೂಡ ಒಮ್ಮೆ ರೀತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ಹಾಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್